ಕಾರ್ಕಳವನ್ನ ಪ್ರೀತಿಸುವವರು ಕಾರ್ಕಳದಲ್ಲಿ ಅಭಿವೃದ್ಧಿ ಮಾಡುತ್ತಾರೆ ಕಾರ್ಕಳದ ಬಗ್ಗೆ ಪ್ರೀತಿ ಅಭಿಮಾನ ಇಲ್ಲದವರು ಅಪಪ್ರಚಾರ ವಾಹೇಳನ ಮಾಡುತ್ತಾರೆ ಕಾರ್ಕಳವನ್ನ ಹಿಂದೆಯೂ ಪ್ರೀತಿಸಿದ್ದೇನೆ ಮುಂದೆಯೂ ಪ್ರೀತಿಸುತ್ತೇನೆ ಆದರೆ ಕಾರ್ಕಳ ಬೈಲೂರಿನ ಉಮಿಕಲ್ ಬೆಟ್ಟದ ಪರಶುರಾಮನ ಪ್ರತಿಮೆ ವಿಚಾರದಲ್ಲಿ ಕಾಂಗ್ರೆಸ್ಸಿಗರು ವಿನಾಕಾರಣ ಅಪಪ್ರಚಾರ ಮಾಡುತ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ಎಂದು ಕಾರ್ಕಳ ಕ್ಷೇತ್ರ ಶಾಸಕ ಮಾಜಿ ಸಚಿವ ಸುನಿಲ್ ಕುಮಾರ್ ಹೇಳಿದ್ದಾರೆ ಪರಶುರಾಮನ ಪ್ರತಿಮೆ ವಿಚಾರ ತನ್ನ ಮೇಲಿನ ಆರೋಪಗಳಿಗೆ ಅವರು ಪ್ರತಿಕ್ರಿಯೆ ನೀಡಿದರು ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ ಅವರು ಕಳೆದ ವರ್ಷ ನವೆಂಬರ್ ತಿಂಗಳಲ್ಲಿ ಕಾರ್ಕಳಕ್ಕೆ ಡೀಲ್ ಮಾಸ್ಟರ್ ಎಂಟ್ರಿ ಆಯಿತು ಅಂತ ಪ್ರಮೋದ್ ಮುತಾಲಿಕ್ಗೆ ಪರೋಕ್ಷವಾಗಿ ತಿರುಗೇಟು ನೀಡಿದರು ಈ ಪಾರ್ಕ್ ನನ್ನ 10 ವರ್ಷಗಳ ಕನಸು ಯೋಜನೆ ಪೂರ್ಣವಾಗಿಲ್ಲ ಸಣ್ಣ ಪುಟ್ಟ ಬದಲಾವಣೆ ಇದೆ 2 ತಿಂಗಳ ಕಾಲಾವಕಾಶ ಬೇಕು ಎಂದು ಮೊದಲೇ ಹೇಳಿದ್ದೆ ಪರಶುರಾಮ ಥೀಮ್ ಪಾರ್ಕ್ನಲ್ಲಿ ಹಿಂದುತ್ವಕ್ಕೆ ಧಕ್ಕೆಯಾಗಿದೆ ಎಂದು ಹೇಳ್ತಾರೆ ಪರಶುರಾಮ ಥೀಮ್ ಪಾರ್ಕ್ ಒಂದು ಧಾರ್ಮಿಕ ಕ್ಷೇತ್ರ ಅಲ್ಲ ಪ್ರವಾಸೋದ್ಯಮ ಕ್ಷೇತ್ರ ಎಂದು ಹೇಳಿದ್ರು ನನ್ನ ಮೇಲೆ ಅಪಪ್ರಚಾರ ಇವತ್ತು ನಿನ್ನೆದಲ್ಲ 20 ವರ್ಷಗಳಿಂದ ನಿರಂತರ ಅಪಪ್ರಚಾರ ಮಾಡುತ್ತಲೇ ಬಂದಿದ್ದಾರೆ ಈ ಪ್ರಕರಣದ ತನಿಖೆ ಯಾಕೆ ಮಾಡುತ್ತಿಲ್ಲ ತನಿಖೆ ಯಾಕೆ ಆಗ್ತಾ ಇಲ್ಲ ಎಂದಾದ್ರೆ ನಿಮ್ಮಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಗುಣಮಟ್ಟದಲ್ಲಿ ವ್ಯತ್ಯಾಸವಾಗಿದ್ರೆ ಗುತ್ತಿಗೆದಾರರನ್ನ ಗಲ್ಲಿಗೇರಿಸಿ 5 ತಿಂಗಳು ಆಯ್ತು ಯಾಕೆ ನೀವು ತನಿಖೆ ಮಾಡಿಲ್ಲ ಎಂದು ಕಾಂಗ್ರೆಸ್ಸಿಗರನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ ಯಾರು ಕಾರ್ಕಳವನ್ನ ಪ್ರೀತಿಸುತ್ತಾರೋ ಅವರು ಕಾರ್ಕಳವನ್ನ ಅಭಿವೃದ್ಧಿ ಮಾಡುತ್ತಾರೆ ನಾನು ಕಾರ್ಕಳವನ್ನ ಹೃದಯಪೂರ್ವಕವಾಗಿ ಪ್ರೀತಿಸೋನು ಹಾಗಾಗಿ ಕಳೆದ 20 ವರ್ಷಗಳಲ್ಲಿ ಕಾರ್ಕಳವನ್ನ ಅಭಿವೃದ್ಧಿ ಮಾಡಿ ತೋರಿಸಿದನೆ ಯಾರಿಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇಲ್ವೋ ಯಾರಿಗೆ ಕಾರ್ಕಳದ ಬಗ್ಗೆ ಅಭಿಮಾನ ಇಲ್ವೋ ಅವರು ಕಾರ್ಕಳದ ಬಗ್ಗೆ ಅಪಪ್ರಚಾರಗಳನ್ನ ಕಾರ್ಕಳದ ಬಗ್ಗೆ ಅವಹೇಳನ ಮಾಡುವಂತದನ್ನ ಕಾರ್ಕಳದ ಪ್ರವಾಸೋದ್ಯಮವನ್ನ ಧಕ್ಕೆ ತರುವಂತ ಕಾರ್ಯವನ್ನ ಯಾರಿಗೆ ಕಾರ್ಕಳದ ಬಗ್ಗೆ ಪ್ರೀತಿ ಇಲ್ಲ ಅವರೆಲ್ಲರೂ ಕೂಡ ಮಾಡ್ತಾ ಹೋಗ್ತಾರೆ ನಾನು ಕಾರ್ಕಳವನ್ನ ಪ್ರೀತಿಸುವನು ಮುಂದೆಯೂ ಪ್ರೀತಿಸ್ತೇನೆ ಹಿಂದೆನೂ ಪ್ರೀತಿಸಿದ್ದೇನೆ ಮುಂದೆಯೂ ನೂರಾರು ಯೋಜನೆಗಳನ್ನ ಕಾರ್ಕಳಕ್ಕೆ ತರೋನಿದ್ದೇನೆ ಆದರೆ ಇವತ್ತೊಂದು ವಿಚಿತ್ರವಾದಂತ ಪರಿಸ್ಥಿತಿ ಕೆಲವು ತಿಂಗಳುಗಳಿಂದ ನಡೀತಾ ಬಂದಿದೆ ನವೆಂಬರ್ ತಿಂಗಳಿನಲ್ಲಿ ನಮ್ಮ ತಾಲೂಕಿಗೆ ಡೀಲ್ ಮಾಸ್ಟರ್ ಎಂಟರ್ ಆದ ನಂತರ ಒಂದು ಸುಳ್ಳನ್ನ 10 ಬಾರಿ ಹೇಳುವಂತ ಪ್ರಯತ್ನ ಒಂದೇ ಸುಳ್ಳನ್ನ 10 ಬಾರಿ ಹೇಳ್ತಾ ಹೋದಾಗ ಅದು ನಮ್ಮೋರಿಗೂ ಕೆಲವರಿಗೆ ಸಾರ್ವಜನಿಕರಿಗೆ ಬಿಟ್ಟು ನಮ್ಮೋರಿಗೂ ಅದು ಇರ್ಬೋದೇನೋ ಅದು ನಿಜ ಇರ್ಬೋದೇನೋ ಅಂತ ಅನ್ಸ್ಬಿಡೋದು ನಾನು ಮೊನ್ನೆಯ ಒಂದು ಸಭೆನಲ್ಲಿ ಹೇಳಿದ್ದೆ ಸಜ್ಜನರ ಮೌನ ದುರ್ಜನರ ವಿಜೃಂಭಣೆಯನ್ನು ಮಾಡ್ತಾರೆ ಅಂತ ನಾವು ಸುಮ್ಮನೆ ಕೂತ್ವಿ ಅನ್ನೋ ಕಾರಣಕ್ಕೆ ಉಳಿದವ್ರು ಮಾತಾಡ್ತಾನೆ ಇರೋದು ಮಾವೀರ ಹೆಗಡೆ ಹೇಳಿದ್ರು ಕೆಲವರಿಗೆ ಪತ್ರಕರ್ತರ ಮುಂದೆ ಮಾತಾಡೋದೇ ಚಟ ಯಾವ್ದಾರು ಆಧಾರ ಇದೆಯಾ ಅಂತ ಕೇಳಿದ್ರೆ ಆಧಾರ ಇಲ್ಲ ನಾನು ಪತ್ರಕರ್ತರಿಗೆ ವಿನಂತಿ ಮಾಡೋದು 1-4 ದಿನ ಯಾವುದೇ ಹೇಳಿಕೆಗಳನ್ನು ಪ್ರಕಟ ಮಾಡೋದಿಲ್ಲ ಅಂತ ಸುಮ್ಮನೆ ಇರಿ ಎಲ್ಲರ ಬಾಯಿ ಬಂದಾಗ್ಬಿಡ್ತದೆ ಏನು ಇಲ್ಲಿ ಚರ್ಚೆನೆ ಆಗೋದಿಲ್ಲ ಆದರೆ ಕೆಲವರಿಗೆ ಮಾತಾಡೋದೇ ಚಟ ಆಗಿದ್ದರ ಪರಿಣಾಮವಾಗಿ ನೂರಾರು ರೀತಿಯಾದಂಥ ಆಧಾರರಹಿತವಾದಂಥ ಆರೋಪಗಳನ್ನು ಮಾಡ್ತಾನೆ ಬಂದಿದ್ದಾರೆ ಅದರ ಪರಿಣಾಮವಾಗಿ ಕೆಲವು ಸಂಗತಿಗಳನ್ನು ಇವತ್ತು ಮತ್ತೆ ನಿಮ್ಮ ಮುಂದೆ ಹಂಚಿಕೊಳ್ಬೇಕು ಅಂತ ನಂಗೆ ಅನ್ಸುತ್ತಷ್ಟೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಎಡಪಂಥೀಯರು ನಗರ ನಕ್ಸಲರು ಅನ್ಯ ಧರ್ಮೀಯರು ಇವರೆಲ್ಲರೂ ಕೂಡ ಒಂದು ಒಟ್ಟಾಗಿ ನಮ್ಮ ವಿಚಾರದ ಮೇಲೆ ದಾಳಿ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಈ ಸಭೆಯ ಮುಖಾಂತರ ಕಾಂಗ್ರೆಸ್ ಅನ್ನ ಮತ್ತು ಉದಯ ಕುಮಾರ್ ಶೆಟ್ಟರನ್ನ ಆಗ್ರಹಿಸ್ತೇನೆ ಆ ಮೂರ್ತಿಯ ಬಗ್ಗೆ ಅನುಮಾನಗಳಿದ್ರೆ ತನಿಖೆ ಮಾಡಬೇಡಿ ಅಂತ ಯಾರು ನಿಮಗೆ ಅಡ್ಡಿ ಮಾಡಿದ್ದಾರೆ ಸರ್ಕಾರ ಬಂದು 5 ತಿಂಗಳಾಯ್ತಲ್ಲ ಯಾಕೆ ನೀವು ತನಿಖೆ ಮಾಡಲಿಲ್ಲ ತನಿಖೆ ಮಾಡ್ತಾ ಇಲ್ಲ ಅಂತಂದ್ರೆ ನಿಮ್ದೇನೋ ಪ್ರಾಬ್ಲಮ್ ನಮ್ಮ ಪ್ರಾಬ್ಲಮ್ ಅಲ್ಲ ಅದು ಯಾಕೆ ತನಿಖೆ ಮಾಡಲಿಲ್ಲ ನಾನು ಪತ್ರಿಕಾಗೋಷ್ಠಿನಲ್ಲೇ ಹೇಳಿದಾನೆ ಇದೊಂದು ಪ್ರವಾಸೋದ್ಯಮ ಕ್ಷೇತ್ರ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದೆ ಅಂತಂದ್ರೆ ಅವನನ್ನು ಗಲ್ಲಿಗೇರಿಸಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಆಗಿದೆ ಅಂದ್ರೆ ಯಾರ ಮೇಲೆ ಇಷ್ಟು ಬೇಕಾದ್ರೆ ಶಿಕ್ಷೆ ಮಾಡಿ ನಾನು ಅವತ್ತೇ ಹೇಳಿದಾನೆ ಇವತ್ತಿಗೂ ಕೂಡ ಹೇಳ್ತೇನೆ ಯಾಕೆ 5 ತಿಂಗಳಿಂದ ನೀವು ತನಿಖೆ ಮಾಡಲಿಲ್ಲ ತನಿಖೆ ಮಾಡಿಯಲ್ಲ ಯಾರು ಬೇಡ ಅಂತ ಹೇಳಿದರು ಕಾಂಗ್ರೆಸ್ಸಿನ ದ್ವಂದ್ವ ಮತ್ತು ಕಾಂಗ್ರೆಸ್ಸಿನ ನಿಲುವು ಹೆಂಗೆ ಅಂತಂದ್ರೆ ತನಿಖೆ ಮಾಡಲಿಕ್ಕೆ ತಯಾರಿಲ್ಲ ಬಿಡುಗಡೆ ಮಾಡಿದಂಥ ನಾವು ಮುಂಜಿರಾತಿ ಮಾಡಿದಂಥ ಹಣ ಬಿಡುಗಡೆ ಮಾಡಲಿಕ್ಕೆ ತಯಾರಿಲ್ಲ ಕೆಲಸ ಸ್ಟಾರ್ಟ್ ಮಾಡಲಿಕ್ಕೆ ತಯಾರಿಲ್ಲ ಅಪಪ್ರಚಾರ ನಿಲ್ಲಿಸ್ಲಿಕ್ಕೆ ತಯಾರಿಲ್ಲ ಯಾವುದನ್ನೂ ಮಾಡಲಿಕ್ಕೆ ತಯಾರಿಲ್ಲ ಮತ್ತು ಬಹಳ ವಿಚಿತ್ರ ನಾನು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಭೆಯ ಮುಖಾಂತರ ಹೇಳ್ತಾನೆ ತನಿಖೆ ಮಾಡಬೇಕಾದವರು ಯಾರು ಯಾರೋ ಮುನ್ಸಿಪಾಲ್ಟಿನ ಚಿಲ್ಲರೆ ಗಿರಾಕಿ ಹೋಗಿ ಇದು ಫೈಬರ್ ಅಂತ ಹೇಳಿದ್ರೆ ಆಗಲ್ಲ ಅದಕ್ಕೊಬ್ಬ ಯಾರಾದರೂ ಒಬ್ಬ ಅದಕ್ಕೆ ಇಂಜಿನಿಯರ್ ಹೋಗಬೇಕು ಇದು ಏನು ಅಂತ ಹೇಳಬೇಕು ಅದನ್ನ ಬಿಟ್ಟು ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅಂದ್ರೆ ಕಾಂಗ್ರೆಸ್ಸಿಗರು ತನಿಖಾಧಿಕಾರಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ